अपने पूरे परिवार के साथ देखिए पैडमैन की कहानी डाउनलोड एंड सब्सक्राइब टू द Z5 ऐप राइट नाउ। मगा बेळकाल के उत्तु बित्तु माडली अंत आ जमीनन जोपान माड्कोंड बंदिर्ताने, आद्रे मग बेळेद दोड्डवनादमेले जमीन मारी दुड माड्बोदु अंत लेकाचार आग्ताने। ತಂದೆಗೆ ಇದು ಒಪ್ಪಕೆ ಇರಲ್ಲ, ಮಗನಿಗೆ ತಂದೆ ಬಗ್ಗೆ ಅಲಕ್ಷ್ಯ ಶುರು ಆಗುತ್ತೆ, ಅಪ್ಪನ ಸರಿಯಾಗಿ ನೋಡ್ಕೊಳ್ಳೋದೇ ಬಿಟ್ಬಿಡ್ತಾನೆ, ತಂದೆ ಕಾಯಿಲೆಗೆ ಬೀಳ್ತಾನೆ। ತಂದೆ ಸತ್ರೆ ಜಮೀನನ್ನ ಏನ್ ಬೇಕಾದ್ರೂ ಮಾಡಬಹುದಂತ ಮಗ ತಂದೆ ಸಾವನ್ನೇ ನಿರೀಕ್ಷೆ ಮಾಡ್ತಾ ಕೂತ್ಕೊಳ್ತಾನೆ। ಆದ್ರೆ ಅಪ್ಪ ಸಾಯೋದಿಲ್ಲ ನೋಡಿ, ಸಾವು ಒಂದೊಂದ್ಸತಿ ಎಷ್ಟು ಕ್ರೂರಿ ಅಲ್ವಾ ಆಂಟಿ? ಬೇಕಾದವ್ರಿಗೆ ಬರಲ್ಲ, ಬೇಡ ಅಂತ ದೂರ ತಳ್ಳದವ್ರನ್ನ ಬೇಟೆ ಆಡೋವರೆಗೂ ಬಿಡಲ್ಲ। ಮುಂದೆ ಹೇಳು। ಕಡೆಗೊಂದಿನ ಮಗ ಅಪ್ಪನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ತಳ್ಳಿಬಿಟ್ಟು ಸಾಯಿಸಿದ್ರೆ ಹೇಗೆ, ಹೂಳೋ ಖರ್ಚು ಮೇಗತ್ತೆ ಅಂತ ಉಪಾಯ ಮಾಡ್ತಾನೆ। ಅಪ್ಪನ ಹತ್ರ ಬಂದು, ಅಪ್ಪ ಬೆಟ್ಟದ ಮೇಲೆ ದೇವ್ರ ತೇರ್ ನಡೀತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ ಅಂತಾನೆ। ಅದಕ್ಕೆ ಅಪ್ಪ ನಕ್ಬಿಟ್ಟು, ನೀನನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗೋದು ದೇವ್ರನ್ನ ತೋರಿಸಕ್ಕಲ್ಲ, ದೇವ್ರಿರೋ ಜಾಗಕ್ಕೆ ನನ್ನ ಕಳ್ಸಕ್ಕೆ ಅಂತ ನಂಗೊತ್ತು ಅಂತಾನೆ। ಆದ್ರೆ ಹೋಗೋಕ್ ಮುಂಚೆ ಒಂದ್ ಮಾತ್ ಮಗನೆ, ಆ ಅಟ್ಟದ ಮೇಲೆ ತೇಗದ ಮರದಲ್ಲಿ ಕೆತ್ತಿರೋ ಒಂದ್ ಶವದ ಪೆಟ್ಟಿಗೆ ಇದೆ, ನಾನ್ ಸತ್ತಾಗ ನಿಂಗೆ ಹುಳೋ ಖರ್ಚು ಮಿಗ್ಲಿ ಅಂತ ಮಾಡ್ಸಿಟ್ಟಿದ್ದೀನಿ, ಆದ್ರೆ ತುಂಬಾ ಜಮೀನ್ ಮಾರ್ ಬಂದಿರೋ ದುಡ್ಡಿದೆ, ಆ ದುಡ್ಡು ನಿನ್ ಖರ್ಚಿಗಾಗತ್ತೆ। ಇನ್ನು ಆ ಶವದ ಪೆಟ್ಟಿಗೆ ನೀನ್ ಸತ್ ಮೇಲೆ ನಿನ್ ಮಕ್ಳಿಗಾಗತ್ತೆ ಅಂತ ಹೇಳಿ ಕಣ್ಮುಚ್ತಾನೆ। ಮಗನಿಗೆ ಕಪಾಳ ಕೊಡ್ದಂಗಾಗುತ್ತೆ। ಅಪ್ಪ ನನ್ ಕ್ಷಮಿಸಪ್ಪ ಅಂತ ಹೇಳೋಷ್ಟ್ರಲ್ಲಿ ಅಪ್ಪನ ಪ್ರಾಣ ಹೋಗಿರುತ್ತೆ। ಸ್ವಾರ್ಥ ಸಾವಿಗಿಂತಲೂ ಕ್ರೂರಿ ಅನ್ನೋದನ್ನ ಆ ಮಗ ನಿರೂಪಿಸ್ಬಿಟ್ಟ ಅಲ್ವಾ ಅಜ್ಜಿ? ನೀನ್ ಬಂದಾಗಿಂದ ನಮ್ಮನ್ನೆಲ್ಲ ನಗ್ನಗ್ತ ಸಂತೋಷವಾಗಿಡ್ಸಿದ್ದೆ, ಆದ್ರೆ ಕತೆ ಹೇಳಿ ನಮ್ ಕಣ್ಣಲ್ಲಿ ನೀರ್ ಬರೋ ಹಂಗ ಮಾಡ್ಬಿಟ್ಟಿಯಲ್ಲ, ಎಷ್ಟು ಒಳ್ಳೆ ಸಂದೇಶ ಇದೆ ನೋಡು ಈ ಕತೆಯಲ್ಲಿ। ಹೂ ಅತ್ತೆಮ್ಮ, ನಾವೆಲ್ಲ ಸ್ವಾರ್ಥದ ಅಮಲಲ್ಲಿ ನಮ್ ರಕ್ತ ಸಂಬಂಧಗಳನ್ನೇ ಉತ್ಪ್ರೇಕ್ಷೆ ಮಾಡ್ಬಿಡ್ತೀವಿ, ಎಷ್ಟು ಚೆನ್ನಾಗಿ ಹೆತ್ತೋರ್ ಪ್ರೀತಿ ಮಹತ್ವನ ಇದ್ರಲ್ಲಿ ಹೇಳಿದ್ದಾರೆ ನೋಡಿ। ಮೀನಾಕ್ಷಿ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ, ಅಲ್ಲ ನೋಡೋಕೆ ಏನು ಗೊತ್ತಿಲ್ಲದೆ ಇರೋ ಥರ ಇದೆಯಾ, ನಿಂಗೆ ಎಷ್ಟೊಂದು ವಿಚಾರ ಗೊತ್ತಲ್ಲಮ್ಮ, ತುಂಬ ಹೆಮ್ಮೆ ಆಗುತ್ತೆ ನಿನ್ನ ನೋಡ್ತಾ ಇದ್ರೆ।